2024 ಮಾರ್ಚ್ ತಿಂಗಳು ಮೇಷರಾಶಿಯವರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಮಾರ್ಚ್ ತಿಂಗಳು ಮೇಷರಾಶಿಯವರಿಗೆ ಮೊದಲಾರ್ಧದಲ್ಲಿ ಹೆಚ್ಚು ಅನುಕೂಲಕರವಾಗಿರುತ್ತೆ, ಮತ್ತೆ ದ್ವಿತೀಯಾರ್ಧದಲ್ಲಿ ತುಲನಾತ್ಮಕವಾಗಿ ಕಡಿಮೆ ಅನುಕೂಲಕರವಾಗಿರುತ್ತೆ, ಅಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಅನುಕೂಲದ ವಿಚಾರದಲ್ಲಿ. ನಾವೀಗ ಮಾಸಿಕ ಜಾತಕ ನೋಡ್ತಾ ಇದ್ದೀವಿ, ಈ ಮಾರ್ಚ್ ತಿಂಗಳು 2024 ಇಸ್ವಿ. ಇದರ ಪ್ರಕಾರ ನಿಮ್ಮ ವೃತ್ತಿಯ ದೃಷ್ಟಿಕೋನದಿಂದ ತಿಂಗಳ ಆರಂಭ ಬಹಳ ಚೆನ್ನಾಗಿರುತ್ತೆ. ನಿಮ್ಮ ಕೆಲಸ ಕಾರ್ಯದಲ್ಲಿ ಎಲ್ಲವೂ ಕೂಡ ಯಶಸ್ಸನ್ನು ಕಾಣ್ತೀರಿ, ಅನುಕೂಲಕರವಾಗಿರುತ್ತೆ, ನಿಮಗೆ ತೊಂದರೆ ಇಲ್ಲ. ವೃತ್ತಿಯಲ್ಲಿ ಮಂಗಳ ಗ್ರಹ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದಾನೆ, 10ನೇ ಮನೆಯಲ್ಲಿ ಕುಳಿತುಕೊಂಡಿರೋದ್ರಿಂದ ಶುಕ್ರನು ಅದರೊಂದಿಗೆ ಇರ್ತಾನೆ, ಮಂಗಳ ಜೊತೆ ಶುಕ್ರನೂ ಕೂಡ ಇರ್ತಾನೆ 10ನೇ ಮನೆಯಲ್ಲಿ. ಹಾಗಾಗಿ ನಿಮ್ಮ ಉದ್ಯೋಗದಲ್ಲಿ ಕಷ್ಟಪಟ್ಟು ನೀವು ಕೆಲಸ ಮಾಡ್ತೀರಿ, ಹೆಚ್ಚಿನ ಶ್ರಮವನ್ನು ನೀವು ನಿಮ್ಮ ಕೆಲಸದ ಮೇಲೆ ತೊಡಗಿಸ್ಕೊಳ್ತೀರಿ, ಮತ್ತು ಇದು ನಿಮ್ಮ ವೃತ್ತಿ ಜೀವನದಲ್ಲಿ ಮುಂದೆ ಉತ್ತಮ ಸ್ಥಾನವನ್ನು ಪಡೆಯೋದಕ್ಕೆ ಕಾರಣವಾಗುತ್ತೆ. ನಿಮ್ಮ ಈಗಿನ ಒಂದು ಕಠಿಣ ಕಠಿನ ಶ್ರಮ ಅನ್ನುವಂಥದ್ದು ಮುಂದೆ ನಿಮಗೆ ಅದು ಫಲವನ್ನು ಕೊಡುತ್ತೆ. ಆದಾಗ್ಯೂ ತಿಂಗಳ ಉತ್ತರಾರ್ಧದಲ್ಲಿ ಕುಂಭ ಮತ್ತು ಮಂಗಳ ಮತ್ತು ಮಾರ್ಚ್ 15ರಿಂದ 11ನೇ ಮನೆಯಲ್ಲಿ ಮತ್ತು 6ನೇ ಮನೆಯಲ್ಲಿ ಎದುರಾಳಿಗಳನ್ನು ಸೋಲಿಸುವ ಶಕ್ತಿಯನ್ನು ನಿಮಗೆ ನೀಡ್ತಾನೆ. ಇಬ್ಬರು ಕೂಡ ಕುಂಭ ಮತ್ತು ಮಂಗಳ ಮತ್ತು ಮಾರ್ಚ್ 15ರಿಂದ. ಹಾಗಾಗಿ ನೋಡಿಲ್ಲಿ 15ರಿಂದ 11ನೇ ಮನೆಯಲ್ಲಿ ಇರೋದರಿಂದ 6ನೇ ಮನೆಯಲ್ಲಿ ಇರ್ತಾರೆ, 15ನೇ ಮನೆಯಲ್ಲೂ ಇರ್ತಾರೆ. ಹಾಗಾಗಿ ಎದುರಾಳಿಗಳನ್ನು ಸೋಲಿಸುವ ಶಕ್ತಿ ನಿಮಗೆ ಸಿಗುತ್ತೆ. ಉದ್ಯಮಿಗಳಿಗೆ ತಿಂಗಳು ಬಹಳ ಅನುಕೂಲಕರವಾಗಿರುತ್ತೆ. ಮೇಷರಾಶಿಯ ಉದ್ಯಮಿಗಳಿಗೆ ನಿಮ್ಮ ಅಂತಃಪ್ರಜ್ಞೆಯ ಸರಿಯಾದ ಪ್ರಯೋಜನವನ್ನು ನೀವು ಪಡೆದುಕೊಳ್ಳಬೇಕು. ನಿಮ್ಮ ಒಳಗಿನ ಪ್ರಜ್ಞೆ, ನಿಮ್ಮ ಬುದ್ಧಿವಂತಿಕೆ, ಇದನ್ನು ನೀವು ಈ ತಿಂಗಳಲ್ಲಿ ಬಳಸಿಕೊಳ್ಳಬೇಕು ಮೇಷರಾಶಿಯವರು. ಮತ್ತು ದೇವಗುರು ಗುರುವಿನ ಕೃಪೆಯೊಂದಿಗೆ ತಿಂಗಳು ಪೂರ್ತಿ ಅಧ್ಯಯನವನ್ನು ಪೂರ್ಣಗೊಳಿಸಬೇಕು. ನೀವೇನೇ ಅಧ್ಯಯನ ಮಾಡ್ತಾಯಿದ್ರು, ಹಾಗೆ ಯಾರೋ ಒಬ್ಬರು ನಿಮಗೆ ಸಲಹೆ ಕೊಡ್ತಾರೆ, ನಿಮಗೆ ಆ ಸಲಹೆ ತುಂಬ ಪ್ರಯೋಜನಕಾರಿಯಾಗಿರುತ್ತೆ. ಯಾರೋ ಒಬ್ಬರು ಸಲಹೆ ಕೊಡ್ತಾರೆ ನಿಮಗೆ, ಹತ್ತಿರದವರು, ಫ್ರೆಂಡ್ಸೋ, ಕುಟುಂಬದಲ್ಲೋ ಯಾರೋ ಕೊಡ್ತಾರೆ. ಆರ್ಥಿಕ ದೃಷ್ಟಿಯಿಂದ ನೋಡೋದಾದರೆ ಮೇಷರಾಶಿಯವರಿಗೆ ನಿಮಗೆ ಈ ತಿಂಗಳು ಬಹಳ ಚೆನ್ನಾಗಿದೆ. ಆರ್ಥಿಕ ಅಂದರೆ ಹಣಕಾಸಿನ ವಿಚಾರದಲ್ಲಿ ಚೆನ್ನಾಗಿದೆ ಮೇಷರಾಶಿಯವರಿಗೆ ಈ ತಿಂಗಳು. ನೀವು ಸಾಕಷ್ಟು ಹಣವನ್ನು ಹೊಂದಿರ್ತೀರಿ, ಯಾವಾಗಲೂ ಕೂಡ ನಿರಂತರ ನಿಮಗೆ ಹಣದ ಹರಿವಿರುತ್ತೆ, ಕೈಯಲ್ಲಿ ದುಡ್ಡು ಓಡಾಡ್ತಾ ಇರುತ್ತೆ. ಈ ತಿಂಗಳಲ್ಲಿ ವ್ಯಾಪಾರ ಮತ್ತು ವ್ಯವಹಾರದ ದೃಷ್ಟಿಯಿಂದ ಮಾರ್ಚ್ ತಿಂಗಳು ಅಂದರೆ ಮೇಷರಾಶಿಯ ವ್ಯಾಪಾರಸ್ಥರಿದ್ದರೆ ಅವರಿಗೆ ಈ ಮಾರ್ಚ್ ತಿಂಗಳು ನಿಮಗೆ ತುಂಬ ಒಳ್ಳೆಯದು, ಚೆನ್ನಾಗಿ ವ್ಯಾಪಾರ ಆಗುತ್ತೆ, ಚೆನ್ನಾಗಿ ವ್ಯವಹಾರ ಮಾಡ್ತೀರಿ, ಒಳ್ಳೆಯ ಲಾಭವನ್ನು ಪಡ್ಕೊಳ್ತೀರಿ, ನಿಮ್ಮ ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ಪ್ರಗತಿ ಕೂಡ ಇರುತ್ತೆ, ಯಶಸ್ಸು ಕೂಡ ಇರುತ್ತೆ, ಇನ್ನೊಂದು ಹಂತಕ್ಕೆ ನಿಮ್ಮ ವ್ಯಾಪಾರವನ್ನು ತೆಗೆದುಕೊಂಡು ಹೋಗೋದಕ್ಕೂ ನಿಮಗೆ ಸಾಧ್ಯ ಆಗುತ್ತೆ. ಹಾಗೆ ಈ ತಿಂಗಳು ಯಾರೊಬ್ಬರು ಸಲಹೆ ಕೊಡ್ತಾರೆ ನಿಮಗೆ, ಅಂದರೆ ನಿಮ್ಮ ಸಮಸ್ಯೆಗಳಿಗೆ ಆ ಸಲಹೆಯಿಂದ ಪರಿಹಾರ ಕೂಡ ಸಿಗುತ್ತೆ. ಯಾರೊಬ್ಬರು ನಿಮಗೆ ಬರ್ತಾರೆ, ಯಾರೋ ಇರಬಹುದು, ಅದು ಹತ್ತಿರದವರು, ದೂರದವರು, ಯಾರೋ ಒಬ್ಬರು, ಅವರ ಸಲಹೆಯಿಂದ ನಿಮ್ಮ ಸಮಸ್ಯೆಗಳು ದೂರ ಆಗತ್ತೆ. ಇದು ಹಾಗೆ ನೋಡಿ, 6ನೇ ಮನೆಯಲ್ಲಿ ಕೇತುವಿನ ಉಪಸ್ಥಿತಿ ಇದೆ. ಇದು ಏನು ಮಾಡುತ್ತಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಂದು ಸರಿಯಾದ ಪ್ರಯತ್ನವನ್ನು ನಿಮಗೆ ತೋರಿಸುತ್ತೆ, ಒಂದು ಕರೆಕ್ಟಾಗಿ ದಾರಿ ತೋರಿಸುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಕೇತು. ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ತಿಂಗಳು ಮಧ್ಯಮವಾಗಿರುತ್ತೆ, ಪರವಾಗಿಲ್ಲ, ಎವರೇಜ್ ಇದೆ ಕುಟುಂಬ ಜೀವನಕ್ಕೆ ನೋಡೋದಾದರೆ. 4ನೇ ಮನೆ ಮೇಲೆ ಮಂಗಳ ಮತ್ತು ಶುಕ್ರ ಗ್ರಹಗಳ ಪ್ರಭಾವ ಸಂಬಂಧಗಳಿಂದ ಯಾವುದೇ ರೀತಿಯ ಉದ್ವೇಗವನ್ನು ಕಡಿಮೆ ಮಾಡುತ್ತೆ, ಅಂದರೆ ಸಿಟ್ಟು ಕಮ್ಮಿ ಆಗತ್ತೆ, ಬೇಸರ ಕಮ್ಮಿ ಆಗತ್ತೆ, ಜಗಳ ಕಮ್ಮಿ ಆಗತ್ತೆ, ಮನಸ್ತಾಪಗಳು ಕಮ್ಮಿ ಆಗತ್ತೆ, ಮತ್ತು ಪ್ರೀತಿಯ ಪ್ರಮಾಣವನ್ನು ಹೆಚ್ಚು ಮಾಡುತ್ತೆ. ಒಂದು ಅನ್ಯೋನ್ಯವಾಗಿರುವ ಹಾಗೆ ಪ್ರೀತಿಯ ಸಂಬಂಧವನ್ನು ಇಲ್ಲಿ ನಿಮಗೆ ಒಂದು ಸಂದರ್ಭವನ್ನು ಉಂಟು ಮಾಡಿಕೊಡುತ್ತೆ. ಸಣ್ಣ ಪುಟ್ಟ ತೊಂದರೆಗಳು ಬರಬಹುದು, ಅದನ್ನು ಬಿಟ್ಟರೆ ಬಹಳ ದೊಡ್ಡ ಮಟ್ಟದಲ್ಲಿ ತೊಂದರೆ ಕೊಡುತ್ತೆ ಅಂತ ಏನು ಪ್ರಾಬ್ಲಮ್ ಇರೋದಿಲ್ಲ. ಮತ್ತು ಪ್ರೀತಿಯ ವ್ಯವಹಾರಗಳ ಬಗ್ಗೆ ಮಾತನಾಡೋದಾದರೆ ನೋಡಿ, ತಿಂಗಳ ಪ್ರಾರಂಭ ಸ್ವಲ್ಪ ದುರ್ಬಲ ಆಗಿರುತ್ತೆ ಪ್ರೀತಿ ಮಾಡುವಂಥವರಿಗೆ. ಮತ್ತು ಸೂರ್ಯ, ಶನಿ, ಬುಧ, ಮಂಗಳ ಮತ್ತು ಗುರುಗಳಂತಹ ವಿವಿಧ ಗ್ರಹಗಳ ಸಂಯೋಜನೆ ಅನ್ನುವಂಥದ್ದು 5ನೇ ಮನೆಯ ಮೇಲೆ ಪರಿಣಾಮ ಬೀರುತ್ತೆ. ಮತ್ತು ಪ್ರೇಮ ಸಂಬಂಧಗಳಲ್ಲಿ ವಿವಿಧ ಸಮಸ್ಯೆಗಳನ್ನು ಕೂಡ ಇದು ಉಂಟು ಮಾಡುವ ಸಾಧ್ಯತೆ ಇದೆ. ಈ ಎಲ್ಲ ಗ್ರಹಗಳು, ಶನಿ, ಬುಧ, ಮಂಗಳ, ಗುರು ಮತ್ತು ಸೂರ್ಯ, ಇವ್ರದ್ದು ಈ ಎಲ್ಲ ಗ್ರಹಗಳದ್ದು ಸ್ವಲ್ಪ ಪ್ರಭಾವ ನಿಮ್ಮ ಪ್ರೇಮ ವಿಚಾರದಲ್ಲಿ ಬೀಳುವ ಸಾಧ್ಯತೆ ಇದೆ. ಹಾಗೆ ವಿವಾಹಿತರ ಬಗ್ಗೆ ಮಾತನಾಡೋದಾದರೆ ದೇವಗುರು ತಿಂಗಳು ಪೂರ್ತಿ 7ನೇ ಮನೆಯ ಮೇಲೆ ಸೂಕ್ಷ್ಮವಾಗಿ ಗಮನ ಹರಿಸ್ತಾನೆ, ಮತ್ತು ಇದರಿಂದಾಗಿ ನೀವು ವೈವಾಹಿಕ ಜೀವನದಲ್ಲಿ ಸಂಪೂರ್ಣವಾದ ಸಂತೋಷವನ್ನು ಪಡಿತೀರಿ. ಯಾಕಂದರೆ ಗುರುವಿನ ದೃಷ್ಟಿ ಇರುತ್ತೆ, ಹಾಗಾಗಿ ನಿಮ್ಮ ಸಂಗಾತಿ ಜೊತೆಗೆ ಒಳ್ಳೆಯ ಟೈಮನ್ನು ಕಳೀತೀರಿ. ಹಾಗೆ
ಸಂತೋಷದಿಂದ ಇರ್ತೀರಿ. ಆರ್ಥಿಕ ದೃಷ್ಟಿಕೋನದಿಂದ ನೋಡೋದಿದ್ರೆ ಈ ಮೇಷರಾಶಿಯವರಿಗೆ ತಿಂಗಳು ಬಹಳ ಅನುಕೂಲಕರವಾಗಿದೆ. ನಾನಾಗಲೇ ಹೇಳಿದೆ, ಹಣಕಾಸಿನ ವಿಚಾರದಲ್ಲಿ ಚೆನ್ನಾಗಿದೆ, ಕೈಯಲ್ಲಿ ದುಡ್ಡು ಓಡಾಡ್ತಾ ಇರುತ್ತೆ ಈ ತಿಂಗಳಲ್ಲಿ ಮಾರ್ಚಲ್ಲಿ ಅಂತ ನೆನ್ಪಿಟ್ಕೊಳ್ಬೇಕಾದಂಥ ಒಂದು ವಿಚಾರ ಏನು ಅಂದರೆ, ಇಡೀ ತಿಂಗಳು ರಾಹು 12ನೇ ಮನೆಯಲ್ಲೇ ಇರ್ತಾನೆ ಮೇಷರಾಶಿಯವರಿಗೆ ತಿಳ್ಕೊಳ್ಳಿ. ಮತ್ತು ಅದರ ಕಾರಣದಿಂದಾಗಿ ಸ್ಥಳೀಯರು ಅಂದರೆ ಈ ಮೇಷರಾಶಿಯವರು ನಿರೀಕ್ಷೆಗಿಂತ ಹೆಚ್ಚು ಖರ್ಚು ಮಾಡೋದಕ್ಕೂ ಕೂಡ ಪ್ರಾರಂಭ ಮಾಡ್ತಾರೆ. ಅದನ್ನು ತಿಳ್ಕೊಳ್ಳಿ. ನಿಮ್ಮ ಹತ್ರ ಹೆಂಗೆ ಹಣ ಬರುತ್ತೋ ಅದೇ ರೀತಿ ನೀವು ಖರ್ಚು ಮಾಡ್ತೀರಿ. ಖರ್ಚಿನ ಬಗ್ಗೆ ಇದನ್ನು ಏನು ಖರ್ಚು ಮಾಡೋದಕ್ಕೆ ರಾಹು ನಿಮಗೆ ಪ್ರೇರೇಪಣೆ ಕೊಡ್ತಾನೆ, ಖರ್ಚು ಮಾಡು ಖರ್ಚು ಮಾಡು ಅನ್ನೋ ರೀತಿಯಲ್ಲಿ ನಿಮಗೆ ಪ್ರೇರೇಪಣೆ ಕೊಡ್ತಾನೆ. ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ಎಚ್ಚರ ಇರಲಿ. ಖರ್ಚಿನ ವಿಚಾರದಲ್ಲಿ ಮಾರ್ಚ್ ತಿಂಗಳಲ್ಲಿ ಖರ್ಚುಗಳನ್ನು ಹೊರತುಪಡಿಸಿ ಆದಾಯದ ಮಟ್ಟ ಚೆನ್ನಾಗಿರುತ್ತೆ, ದುಡ್ಡು ಚೆನ್ನಾಗಿ ಬರುತ್ತೆ, ತೊಂದರೆ ಇಲ್ಲ. ಆರೋಗ್ಯ ಉದ್ದೇಶಗಳಿಗಾಗಿ ತಿಂಗಳು ಮತ್ತು ಈ ಭಾಳ ಮಧ್ಯಮವಾಗಿರುತ್ತೆ, ಪರವಾಗಿಲ್ಲ. ಆರೋಗ್ಯದಲ್ಲಿ ದೊಡ್ಡ ದೊಡ್ಡ ಸಮಸ್ಯೆ ಅಂತೇನಿಲ್ಲ. ನಿದ್ರೆಗೆ ಸಂಬಂಧಿಸಿದ ಯಾವುದೇ ರೀತಿಯ ಸಮಸ್ಯೆ ಅಥವಾ ಕಣ್ಣಿನಲ್ಲಿನ ತೊಂದರೆ ಮತ್ತು ಹೊಟ್ಟೆ ಕಾಯಿಲೆಗಳು ನಿಮ್ಮನ್ನು ಕಾಡುವ ಸಾಧ್ಯತೆ ಇದೆ. ಇದನ್ನು ಬಿಟ್ಟರೆ ದೊಡ್ಡ ಸಮಸ್ಯೆ ಏನು ಅಂತ ಇಲ್ಲ, ಆ ಥರದ್ದೇನೂ ಇಲ್ಲ. ನಿಮ್ಮ ಆರೋಗ್ಯದ ಬಗ್ಗೆ ಸರಿಯಾದ ಕಾಳಜಿಯನ್ನು ಈ ವಿಚಾರದಲ್ಲಿ ನೀವು ತೆಗೆದುಕೊಳ್ಳೋದು ಬಹಳ ಒಳ್ಳೆಯದು. ಹಾಗಾಗಿ ಇನ್ನು ಪರಿಹಾರ ಅಂತ ನೋಡೋದಾದರೆ ನೋಡಿ, ಬುಧವಾರ ಸಂಜೆ ಕಪ್ಪು ಎಳ್ಳನ್ನು ದಾನ ಮಾಡೋದಕ್ಕೆ ದೇವಸ್ಥಾನಕ್ಕೆ ನೀವು ಭೇಟಿ ಕೊಡಬೇಕು. ದೇವಸ್ಥಾನಕ್ಕೆ ಹೋಗಿ ಕಪ್ಪು ಎಳ್ಳನ್ನು ದಾನ ಮಾಡಿ, ಇದರಿಂದ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು. ಇನ್ನಷ್ಟು ವೀಡಿಯೋಗಳಿಗಾಗಿ ಮೀಡಿಯೇಟಿಂಗ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವೀಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.